वीडियो शुरुकिंत मुंचे मत्तष्टु रोचक माहितिगळिगागि नम्म चानल्गे सब्सक्राइब माडिल्ल अंद्रे सब्सक्राइब माड्कोळ्ळि हागे बेल ऐकान् मेले कूड क्लिक माड्कोळ्ळि। ಗೆಳೆಯರೇ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಭವಿಷ್ಯವನ್ನು ನೋಡಲು ಕೆಲವು ವಿಧಾನಗಳನ್ನು ತಿಳಿಸಲಾಗಿದೆ। ಇದರಲ್ಲಿ ಸಾಮುದ್ರಿಕ ಶಾಸ್ತ್ರ ಏನಿದೆ, ಇದು ಭವಿಷ್ಯವನ್ನು ನೋಡುವುದಕ್ಕಾಗಿ ಒಂದು ಪ್ರಾಚೀನ ವಿಜ್ಞಾನವಾಗಿದೆ। ವಿಷ್ಣು ಪುರಾಣದ ಪ್ರಕಾರ ಈ ಒಂದು ಶಾಸ್ತ್ರ ಏನಿದೆ, ಇದು ಲಕ್ಷ್ಮಿ ತನ್ನ ಪತಿಯಾದ ವಿಷ್ಣುವಿಗೆ ಹೇಳಿದಂತ ಒಂದು ಶಾಸ್ತ್ರವಾಗಿದೆ। ಈ ಒಂದು ಶಾಸ್ತ್ರವನ್ನು ಕೇಳಿ ಪ್ರಸನ್ನನಾಗಿ ಈ ಒಂದು ಶಾಸ್ತ್ರಕ್ಕೆ ಸಮುದ್ರ ಶಾಸ್ತ್ರ ಅಂತ ಹೆಸರನ್ನ ಇಡ್ತಾರೆ। ಕೈಯಲ್ಲಿ ಇರುವಂತ ಒಂದು ರೇಖೆಗಳಾಗಲಿ ಅಥವಾ ನಮ್ಮ ಒಂದು ದೇಹದ ಮೇಲೆ ಇರುವಂತ ಒಂದು ಮಚ್ಚೆಗಳಾಗಲಿ, ಇಂತ ಸಾಕಷ್ಟು ನಮ್ಮ ದೇಹದಲ್ಲಿ ಇರುವಂತ ಒಂದು ವಿಶೇಷತೆಗಳಿಗೆ ಅನುಗುಣವಾಗಿ ಈ ಶಾಸ್ತ್ರ ವಿಕಾಸವಾಗಿದೆ। ಇನ್ನು ಇವತ್ತಿನ ಈ ವಿಡಿಯೋ ವಿಷಯಕ್ಕೆ ಬಂದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಕೈಯಲ್ಲಿ ಅಂಗೈಯಲ್ಲಿ ಇರುವಂತ ಒಂದು ಮಾರ್ಕ್ಗಳಾಗಲಿ ಅಥವಾ ಅಂದ್ರೆ ರೇಖೆಗಳಾಗಲಿ, ಈ ಒಂದು ರೇಖೆಗಳು ಚಿಕ್ಕ ಚಿಕ್ಕ ರೇಖೆಗಳು ಸೇರಿ ಒಂದು ಶೇಪ್ ಆಗುತ್ತೆ ಅಥವಾ ಒಂದು ಚಿಕ್ಕ ಒಂದು ಗುರುತಾಗುತ್ತೆ। ಇದರ ಒಂದು ಅರ್ಥ ಏನು, ಇದರಿಂದ ನಿಮ್ಮ ಒಂದು ಭವಿಷ್ಯದ ಬಗ್ಗೆ ನೀವು ಏನು ತಿಳ್ಕೊಬಹುದು ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ। ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ। ಹಾಗೆ ಈ ಒಂದು ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ, ಹಾಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಬೇಕು ಅಂತ ನಿಮಗೆ ಇದ್ದರೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ, ನೀವು ಮರಿಬೇಡಿ। ಗೆಳೆಯರಿದ್ರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಅಂಗೈಯಲ್ಲಿ ಈ ಒಂದು ಶಂಕದ ರೀತಿ ಒಂದು ಶಂಕ ಒಂದು ಶೇಪ್ ಇರುತ್ತಲ್ಲ, ಆ ರೀತಿ ನಿಮಗೆ ಒಂದು ಮಾರ್ಕ್ ಇದ್ದರೆ ಇದು ನಿಮಗೆ ಮುಂದೆ ಬರುವಂಥ ಒಂದು ಧನಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನೀವು ಎಷ್ಟು ಶ್ರೀಮಂತರಾಗ್ತೀರಾ ಅಥವಾ ಧನಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನೀವೆಷ್ಟು ಅದೃಷ್ಟವಂತರಿರ್ತೀರಾ ಅನ್ನೋದಕ್ಕೆ ಇದು ಒಂದು ಸಂಕೇತ ಅಂತ ಹೇಳಲಾಗುತ್ತೆ। ಹಾಗೆ ನಿಮ್ಮ ಒಂದು ದೃಢ ನಿಶ್ಚಯ, ಅಂದರೆ ನೀವು ಒಂದು ಕೆಲಸನ ಹಿಡ್ಕೊಂಡ್ರೆ ನೀವು ಅದನ್ನು ಮಾಡೋವರೆಗೂ ಬಿಡಲ್ಲ, ಈ ಒಂದು ಬುದ್ಧಿ ಅಥವಾ ಈ ಒಂದು ಅಭ್ಯಾಸ ನಿಮ್ಗೆ ಏನಿರುತ್ತೆ ಅದರಿಂದ ನೀವು ಸಾಕಷ್ಟು ಒಂದು ಲಾಭಗಳನ್ನು ನೀವು ಮುಂದೆ ಪಡಿತೀರ ಅಂತ ಹೇಳಲಾಗುತ್ತೆ। ಇನ್ನು ಎರಡನೇದಾಗಿ ನಿಮಗೆ ಮೀನಿನ ಆಕಾರ ಇರುವಂಥ ಒಂದು ವ್ಯಕ್ತಿಗಳು, ಅಂದರೆ ಕೈಯಲ್ಲಿ ಮೀನಿನ ಆಕಾರ ನಿಮಗೆ ಇದ್ದರೆ, ಇನ್ನು ಈ ರೀತಿ ಏನಪ್ಪ ಅಂದರೆ ಈ ಕೆಲವೊಬ್ಬರಿಗೆ ಹುಟ್ಟಿನಿಂದಲೂ ಈ ರೀತಿ ಒಂದು ಗುರುತಿರುತ್ತೆ, ಅವರು ಹುಟ್ಟಿನಿಂದನೇ ಸ್ವಲ್ಪ ಅದೃಷ್ಟವಂತರಾಗಿರ್ತಾರೆ। ಇನ್ನು ಕೆಲವೊಬ್ಬರಿಗೆ ಒಂದು ಅರ್ಧ ವಯಸ್ಸು ಅಂದರೆ ಒಂದು 20 ವರ್ಷ ನಂತರ ಇವ್ರಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಅದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಇವ್ರಿಗೆ ಆವಾಗ ಇವ್ರಿಗೆ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು। ಇದರಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಸಿಗುತ್ತೆ, ಅದೃಷ್ಟದಿಂದ ನಿಮಗೆ ಒಳ್ಳೆಯ ಒಂದು ಹೆಸರು ಅನ್ನೋದು ಕೂಡ ಈ ಒಂದು ಗುರುತಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು। ಇನ್ನು ಮೂರನೇ ವಿಚಾರಕ್ಕೆ ಬಂದರೆ, ನಿಮ್ಮ ಕೈಯಲ್ಲಿ ಈ ಒಂದು ಮಂದಿರದ ಟೈಪು ನೀವಿಲ್ಲಿ ಇಮೇಜಲ್ಲಿ ನೋಡ್ತಿರ್ಬೋದು ಯಾವ ಥರ ಅಂತ, ಈ ರೀತಿ ನಿಮಗೆ ಗುರುತು ಇದ್ದರೆ ಇವ್ರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಮರ್ಯಾದೆ ಅನ್ನೋದು ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು। ಹಾಗೆ ಇವರು ಯಾವುದೋ ಒಂದು ಜಾಗದಲ್ಲಿ ಇಟ್ಕೊಂಡು ಕೂಡ ಬೇರೆ ಒಂದು ಜಾಗದ ಬಗ್ಗೆ ಅಥವಾ ಬೇರೆ ಒಂದು ಜಾಗದಲ್ಲಿರುವಂಥ ಒಂದು ಜನಗಳ ಬಗ್ಗೆ ಇವರು ಸಾಕಷ್ಟು ವಿಷಯಗಳನ್ನ ಇವರು ತಿಳ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು। ಹಾಗೆ ಇವ್ರಿಗೆ ಇದೇ ಕಾರಣದಿಂದಾಗಿ ಇವ್ರಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಮರ್ಯಾದೆ ಹಾಗೂ ಒಳ್ಳೆಯ ಒಂದು ಸ್ಥಾನ ಕೂಡ ಇರುತ್ತೆ ಅಂತ ಹೇಳಲಾಗುತ್ತೆ। ಇನ್ನು ನಾಲ್ಕನೇದಾಗಿ ನಿಮ್ಮ ಕೈಯಲ್ಲಿ ಈ ರೀತಿ ಸ್ವಸ್ತಿಕದ ಒಂದು ಚಿಹ್ನೆ ಇದೆ ಅಂದರೆ ಇವ್ರಿಗೆ ಧಾರ್ಮಿಕತೆ ಅಂದರೆ ದೇವರ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ, ಹಾಗೆ ದೇವರ ಮೇಲೆ ಪ್ರೀತಿಯೂ ಕೂಡ ಜಾಸ್ತಿ ಇರುತ್ತೆ। ಇವ್ರಿಗೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ದೇವರು ಇವರ ಕೈಯ ಒಂದು ಬಿಡೋದಿಲ್ಲ ಅಂತ ಹೇಳ್ಬೋದು, ಈ ಒಂದು ಗುರುತು ಇದ್ದರೆ ಅದನ್ನು ಹೇಳ್ಬೋದು ಅಂತಲೇ ಹೇಳ್ಬೋದು। ಇನ್ನು ಐದನೇದಾಗಿ ನಿಮ್ಮ ಕೈಯಲ್ಲಿ ಈ ರೀತಿ ತ್ರಿಶೂಲದ ಒಂದು ಮಾರ್ಕ್ ಇದ್ದರೆ, ನೀವಿಲ್ಲಿ ಇಮೇಜಲ್ಲಿ ನೋಡ್ತಿರ್ಬೋದು, ಈ ರೀತಿ ಮಾರ್ಕ್ ಇದ್ದವ್ರಿಗೆ ತುಂಬಾ ಒಂದು ಕರೇಜ್ ಇರುತ್ತೆ। ಕರೇಜ್ ಅಂದರೆ ಏನಪ್ಪ ಅಂದರೆ ನಿಮಗೆ ಧೈರ್ಯ ಅನ್ನೋದು, ಯಾವುದೇ ಒಂದು ವಿಷಯಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ನಿಮಗೆ ಭಯ ಆಗೋದಿಲ್ಲ, ಅಥವಾ ಯಾವುದಾದ್ರು ಒಂದು ಸಿಚುವೇಶನ್ ಬಂದರೂ ಕೂಡ ನೀವು ಹೆದರದೇನೆ ಆ ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡ್ತೀರಾ, ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಒಂದು ಫ್ಯೂಚರ್ ಅನ್ನೋದು ಇರುತ್ತೆ ಅಂತಲೇ ಹೇಳಲಾಗುತ್ತೆ। ಇನ್ನು ಇನ್ನೊಂದು ವಿಷಯಕ್ಕೆ ಬಂದರೆ, ನಿಮ್ಮ ಕೈಯಲ್ಲಿರುವಂಥ ಒಂದು ಪರ್ವತಗಳು ಅಂತಲೇ ಹೇಳ್ಬೋದು। ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ನಿಮ್ಮ ಒಂದು ಜಾತಕದಲ್ಲಿ ಯಾವೊಂದು ಗ್ರಹ ನಿಮಗೆ ಹೆಚ್ಚಾಗಿ ಪ್ರಭಾವಿತನಾಗಿರ್ತಾನೋ, ನಿಮ್ಮ ಕೈಯಲ್ಲಿ ಆ ಒಂದು ಪರ್ವತದ ಲೆಂತ್ ಏನಿರುತ್ತೆ ಅಂದರೆ ಉದ್ದ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅಂತಲೇ ಹೇಳ್ಬೋದು। ಇದರಲ್ಲಿ ಮೊದಲನೇದಾಗಿ ನಿಮಗೆ ಯಾರಲ್ಲಿ ಈ ಒಂದು ಅನಾಮಿಕ ಬೆರಳು, ಅಂದರೆ ನಿಮಗೆ ಇಮೇಜಲ್ಲಿ ಕಾಣ್ತಿರ್ಬೋದು ಯಾವ ಬೆರಳು ಅಂತ, ಇದು ನಿಮಗೆ ಎಲ್ಲ ಬೆರಳಿಗಿಂತ ಉದ್ದ ಇದ್ದಾಗ ನಿಮಗೆ ನಿಮ್ಮ ಜಾತಕದಲ್ಲಿ ಸೂರ್ಯ ತುಂಬನೇ ಒಂದು ಶ್ರೇಷ್ಠನಾಗಿದ್ದಾನೆ ಅಂತಲೇ ಹೇಳ್ಬೋದು। ಇವರು ತುಂಬನೊಂದು ಪ್ರಸಿದ್ಧವಾಗಿರ್ತಾರೆ ಹಾಗೂ ತುಂಬನೊಂದು ಗುಣವಂತರಾಗಿರ್ತಾರೆ ಅಂತಲೇ ಹೇಳ್ಬೋದು। ಇನ್ನು ಇದರಲ್ಲಿ ಎರಡನೇದಾಗಿ ನಿಮಗೆ ಶನಿ ಪರ್ವತ, ಅಂದರೆ ನಿಮಗೆ ಇಲ್ಲಿ ಮಿಡಲ್ ಫಿಂಗರ್ ಅಂತ ಏನು ಹೇಳ್ತೀವಿ, ಇದರ ಒಂದು ಉದ್ದ ನಿಮಗೆ ಎಲ್ಲದಕ್ಕಿಂತ ಜಾಸ್ತಿ ಇದ್ದರೆ ಇವರು ತುಂಬಾ ಒಂದು ಶ್ರಮಜೀವಿಗಳಾಗಿರ್ತಾರೆ, ಹಾಗೆ ಇವರು ತಮ್ಮ ಶ್ರಮದಿಂದಲೇ ಇವರು ಸಾಕಷ್ಟು ವಿಷಯಗಳು ಅಥವಾ ಸಾಕಷ್ಟು ಒಂದು ಹಣ ಗಳಿಕೆ ಏನು ಮಾಡ್ತಾರೆ ಮುಂದೆ, ಇದೆಲ್ಲವೂ ಕೂಡ ಇವರು ಶ್ರಮದಿಂದಲೇ ಇವರು ಪಡಿತಾರೆ ಅಂತಲೇ ಹೇಳ್ಬೋದು। ಇನ್ನು ನಿಮಗೆ ಗುರುಪರ್ವತ ಎಲ್ಲದಕ್ಕಿಂತ ಉದ್ದ ಇದೆ ಅಂದಾಗ ನೀವು ತುಂಬಾ ಒಂದು ಅಂದರೆ ನಿಮ್ಮ ಒಂದು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಸಫಲತೆ ಅನ್ನೋದು ಸಿಗುತ್ತೆ, ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ನಿಮಗೆ ಒಂದು ಒಳ್ಳೆಯ ಹೆಸರು ಅನ್ನೋದು ಕೂಡ ಸಿಗುತ್ತೆ, ಹಾಗೆ ನಿಮಗೆ ಒಳ್ಳೆಯ ಒಂದು ಫ್ಯೂಚರ್ ಅನ್ನೋದು ಕೂಡ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು। ಇನ್ನು ನಿಮಗೆ ಶುಕ್ರ ಪರ್ವತ ಅನ್ನೋದು ನಿಮಗೆ ತುಂಬನೇ ಉದ್ದ ಇದ್ದಾಗ ಅಂದ್ರೆ ನಿಮಗೆ ಹೆಬ್ಬೆಟ್ಟು ನಿಮಗೆ ತುಂಬನೇ ಉದ್ದ ಇದೆ ಅಂದಾಗ ನಿಮಗೆ ಒಂದು ಕಲೆಯ ಒಂದು ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಒಂದು ಹೆಸರನ್ನು ನೀವು ಮಾಡಬಹುದು ಹಾಗೆ ಈ ಒಂದು ಕ್ಷೇತ್ರವನ್ನು ಇವರು ಚೂಸ್ ಮಾಡಿದ್ರೆ ಇವರು ತುಂಬನೇ ಒಂದು ಮುಂದೆ ಬರ್ತಾರೆ ಅಂತಾನೆ ಹೇಳಬಹುದು ಇನ್ನು ನಾವು ಮುಂದಿನದಾಗಿ ಈ ಒಂದು ಬೆರಳಿನಲ್ಲಿ ಇರುವಂತ ಒಂದು ಉಗುರೇನ ಇರುತ್ತೆ ಇದರಲ್ಲಿ ಅರ್ಧ ಚಂದ್ರ ನೀವು ಇಲ್ಲಿ ನೋಡ್ತಿರಬಹುದು ಇಮೇಜ್ ಅಲ್ಲಿ ಹೇಗಿದೆ ಅಂತ ಈ ರೀತಿ ಆಕಾರ ನಿಮ್ಮ ಒಂದು ಬೆರಳಲ್ಲೂ ಕೂಡ ಇದ್ದರೆ ಇದರ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಈ ರೀತಿ ಅರ್ಧ ಚಂದ್ರ ಏನಿದೆ ಇದು ಎಲ್ಲಾ ಬೆರಳಲ್ಲೂ ಇರೋದಿಲ್ಲ ಆಲ್ಮೋಸ್ಟ್ ಒಂದೊಂದು ಬೆರಳಲ್ಲಿ ಇರುತ್ತೆ ಒಂದೊಂದು ಬೆರಳಲ್ಲಿ ಇರೋದಿಲ್ಲ ಹಾಗಾಗಿ ನಿಮಗೆ ಒಂದೊಂದು ಬೆರಳಲ್ಲೂ ಕೂಡ ಏನೇನ ಇದ್ರೆ ಏನೇನ ಅರ್ಥ ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಅನಾಮಿಕ ಬೆರಳು ಅಂದ್ರೆ ನಿಮಗೆ ಏನಂತ ಇಲ್ಲಿ ಇಮೇಜ್ ಅಲ್ಲಿ ನೋಡ್ತಿರಬಹುದು ನೀವು ಈ ಒಂದು ಬೆರಳಲ್ಲಿ ನಿಮಗೆ ಈ ರೀತಿ ವೈಟ್ ಮಾರ್ಕ್ ಇದೆ ಅಂದಾಗ ಇವರಿಗೆ ಸಮಾಜದಲ್ಲಿ ಒಂದು ಮಾನ ಹಾಗೂ ಸಮಾನತೆ ಅನ್ನೋದು ತುಂಬಾ ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳಬಹುದು ಇವರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಹೋದರೂ ಕೂಡ ಇವರು ಸಫಲತೆಯನ್ನು ಇವರು ಬೇಗನೆ ಪಡಿತಾರೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಬೇಗ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ಎರಡನೇದಾಗಿ ನಿಮಗೆ ಈ ಒಂದು ಮಧ್ಯ ಬೆರಳಲ್ಲಿ ನಿಮಗೆ ಈ ರೀತಿ ಚಂದ್ರಮ ಅಂದ್ರೆ ಅರ್ಧ ಚಂದ್ರಮ ಇದೆ ಅಂದಾಗ ಇವರು ವ್ಯಾಪಾರ ಹಾಗೂ ವ್ಯವಸಾಯಗಳಲ್ಲಿ ತುಂಬಾನೇ ಒಂದು ಪ್ರಗತಿಯನ್ನು ಕಾಣ್ತಾರೆ ಅಂತಾನೆ ಹೇಳಬಹುದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇವರಿಗೆ ಈ ಒಂದು ಮಿಷಿನ್ ಗಳಿಗೆ ಸಂಬಂಧಪಟ್ಟಂತ ಒಂದು ಕೆಲಸಗಳಲ್ಲಿ ಇವರಿಗೆ ತುಂಬಾನೇ ಒಂದು ಪ್ರಗತಿ ಅನ್ನೋದು ಇವರಿಗೆ ಸಿಗುತ್ತೆ ಹಾಗೆ ತುಂಬಾನೇ ಒಂದು ಲಾಭಗಳು ಅನ್ನೋದು ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ನಿಮಗೆ ಹೆಬ್ಬೆಟ್ಟಲ್ಲೂ ಕೂಡ ನಿಮಗೆ ಈ ರೀತಿ ವೈಟ್ ಕಲರ್ ನ ಮಾರ್ಕ್ ಇದೆ ಅಂದ್ರೆ ಅರ್ಧ ಚಂದ್ರಮಾನದ ಮಾರ್ಕ್ ಇದೆ ಅಂದಾಗ ಇವರಿಗೆ ಲೀಡರ್ಶಿಪ್ ಅನ್ನೋದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಏನು ಹೇಳ್ತೀವಿ ಅಂದ್ರೆ ನಾಯಕತ್ವದ ಗುಣಗಳೇನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಾನೆ ಹೇಳಬಹುದು ಹಾಗೆ ಇವರಿಗೆ ಜೀವನದಲ್ಲಿ ಒಳ್ಳೆಯ ಒಂದು ಸಮಾಜದಲ್ಲಿ ಮಾನ ಹಾಗೂ ಸಮಾನತೆ ಅನ್ನೋದು ಇವರಿಗೆ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ಮುಂದಿನದಾಗಿ ನಿಮಗೆ ಎಲ್ಲದಕ್ಕಿಂತ ಚಿಕ್ಕ ಬೆರಳು ಏನಿರುತ್ತೆ ಈ ಒಂದು ಬೆರಳಲ್ಲೂ ಕೂಡ ಈ ರೀತಿ ವೈಟ್ ಕಲರ್ದ ಅರ್ಧ ಚಂದ್ರಮ ಮಾರ್ಕ್ ಇದೆ ಅಂದಾಗ ನಿಮಗೂ ಕೂಡ ಒಂದು ಅದೃಷ್ಟ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಯಾವ್ದಾದ್ರು ಒಂದು ಕಷ್ಟಗಳು ಬಂದಾಗ ಇವರಿಗೆ ಆದಷ್ಟು ಬೇಗ ಅದರಿಂದ ಹೇಗೆ ಹೊರಗಡೆ ಬರೋದು ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಕಾರಣದಿಂದಾಗಿ ಇವರಿಗೆ ಜೀವನದಲ್ಲಿ ಕಷ್ಟಗಳು ಅನ್ನೋದು ಹೆಚ್ಚಾಗಿ ಬರೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ವಿಶೇಷವಾಗಿ ಎಲ್ಲಾ ಬೆರಳಲ್ಲೂ ನಿಮಗೆ ಈ ರೀತಿ ಅರ್ಧ ಚಂದ್ರಮ ನಿಮಗೆ ಇದೆ ಅಂದಾಗ ಇವರು ಜೀವನದಲ್ಲಿ ತುಂಬಾನೇ ಒಂದು ಸಂಘರ್ಷ ಮಾಡಬೇಕಾಗುತ್ತೆ ತುಂಬಾನೇ ಒಂದು ಕಷ್ಟಪಟ್ಟು ಇವರು ತುಂಬಾನೇ ಒಂದು ಮೇಲ್ ಬರ್ತಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಇವರಿಗೆ ಇವರ ಒಂದು ಸ್ವಂತ ಪರಿಶ್ರಮದಿಂದ ಇವರು ಸಾಕಷ್ಟು ಒಂದು ಹಣವನ್ನು ಕೂಡ ಗಳಿಸ್ತಾರೆ ಹಾಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಪೊಸಿಷನ್ಗೆ ಇವರು ಹೋಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ನಿಮಗೆ ಯಾವ ಬೆರಳಲ್ಲೂ ಕೂಡ ಈ ಒಂದು ಅರ್ಧ ಚಂದ್ರಮ ಇಲ್ಲ ಅಂದಾಗ ಇವರು ಸ್ವಲ್ಪ ಕ್ರೋಧಿತ ಸ್ವಭಾವದವರಾಗಿರ್ತಾರೆ ಅಂದ್ರೆ ಇವ್ರಿಗೆ ಸ್ವಲ್ಪ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಆದ್ರೆ ಇವ್ರಿಗೆ ಬುದ್ಧಿವಂತಿಕೆ ಅನ್ನೋದು ಚೆನ್ನಾಗಿರುತ್ತೆ ಅಂದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಇವರು ತುಂಬಾನೇ ಒಂದು ಬುದ್ಧಿ ಉಪಯೋಗಿಸ್ತಾರೆ ಅಂದಾಗ ಆ ಒಂದು ವಿಷಯದಿಂದ ಇವ್ರಿಗೆ ಸಕ್ಸಸ್ಫುಲ್ ಆಗೋದ್ರಿಂದ ಇವ್ರನ್ನ ಯಾರೂ ಕೂಡ ತಡೆಯೋಕ್ಕಾಗಲ್ಲ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಫೀಚರ್ಸ್ಗಳೇನು ಹೇಳ್ತೀನಿ ನಾನು ಇವತ್ತು ಸಾಕಷ್ಟು ಒಂದು ವಿಷಯಗಳನ್ನ ಹೇಳಿದ್ದೀನಿ ಈ ಒಂದು ವಿಷಯಗಳಲ್ಲಿ ನಿಮ್ಮ ಒಂದು ಬಾಡಿ ಟೈಪ್ಗೆ ಅಥವಾ ನಿಮ್ಮ ಒಂದು ಕೈಯಲ್ಲಿ ಯಾವ ರೀತಿ ಕುರುತಿದೆ ಅಥವಾ ನಿಮಗೆ ಯಾವ ಒಂದು ಬೆರಳಲ್ಲಿ ಈ ಒಂದು ಅರ್ಧ ಚಂದ್ರಮ ಇದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡ್ಕೊಳ್ಳೋಣ ಕೂಡ ಮರಿಬೇಡಿ ಧನ್ಯವಾದಗಳು